ಮಾತಾಡೋದಕ್ಕೆ ಬಿಟ್ಬಿಡಿ ಸರ್ ದಯವಿಟ್ಟು ತಲೆ ತಲೆ ಬಂದದ್ದು ಅಂತ ಎಲ್ಲ ಹೇಳಿದ್ರು ಊಟಕ್ಕೆ ಕೊಡಕ್ಕೆ ಅಮ್ಮ ಬಹಳಷ್ಟು ಬಾಧೆ ಮಾಡ್ತಾಳೆ ಕೊಡ್ತಿರ್ಲಿಲ್ಲ ಪೂಜಾ ವಿಧಾನಗಳು ಆಗ್ಬೇಕು ಅಂತಕ್ಕಂಥದ್ದನ್ನ ಆದ್ರೆ ನಾವಿಲ್ಲಿ ಗಮನಿಸಬೇಕು ಪೂಜೆ ಯಾರಿಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಹಿರಿಯರನ್ನು ಅಥವಾ ದೊಡ್ಡವರನ್ನು ರೋಗಿಗಳನ್ನು ಉಪವಾಸವಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ನಮಗೇನು ಬಂದಿಲ್ಲ ಹೌದಾ ಇವತ್ತಿನ ಶಿಕ್ಷಿತ ಸೊಸೆಯಂದ್ರು ಏನು ಮಾಡ್ತಾರೆ ಮೊದಲು ಮನೇಲಿ ಇರ್ತಕ್ಕಂಥವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಹಾಂ ಹಾಗಾಗಿ ಅಲ್ಲಿ ಊಟ ಅಂತಕ್ಕಂಥದ್ದು ಯಾವುದಕ್ಕೆ ನಮ್ಮ ಹೊಟ್ಟೆಗಾಗಿ ಮಾಡುವಂಥದ್ದು ದೇವ್ರ ಏನಾದರೂ ತಿಂತಾನ ಮೊದಲೇ ಗೊತ್ತಿದೆ ನಮಗೆ ದೇವ್ರು ಇಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾಳೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇವತ್ತಿನ ಒಂದು ಸೊಸೆಯಂದ್ರು ಕೂಡ ಅಷ್ಟೇ ಒಂದು ಕಟಿಬದ್ಧರಾಗಿ ಮತ್ತು ಬೇಗ ಏಳುವಂಥ ಒಂದು ಸಂಸ್ಕೃತಿಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ ಹೇಳಿದರು ರಾತ್ರಿ ಹೊತ್ತು ಯಾರು ಪೂಜೆ ಮಾಡ್ತಾರೆ ಎಂಥ ವಿ

ಆಧುನಿಕ ಸೊಸೆ ಅಂತಕ್ಕಂಥದ್ದನ್ನು ಇಷ್ಟು ಕೆಳಮಟ್ಟವಾಗಿ ಬಿಂಬಿಸ್ತಾ ಇದ್ದಾರೆ ಅವರು ಯಾಕೆ ಆ ಶಿಕ್ಷಿತ ಸೊಸೆಯನ್ನ ತಂದವರು ಯಾರು ಓದಿದವನ್ನ ಓದಿದವಳನ್ನು ಕಲಿತಂತಹ ಒಂದು ಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ತಂದವರು ಯಾರು ಅತ್ತೆನೇ ತಾನೇ ತಂದಿರ್ತಾಳೆ ಹೌದಾ ಉದ್ಯೋಗಸ್ಥ ಮಹಿಳೆ ಬೇಕು ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಇಟ್ಟುಕೊಂಡು ತಂದಿರ್ತಾಳೆ ಯಾಕೆ ಅಂತಂದ್ರೆ ನನಗಿಂತ ಚೆನ್ನಾಗಿ ಒಂದು ಸಂಸಾರ ನಿರ್ವಹಣೆಯನ್ನು ಮಾಡಬಲ್ಲಳು ಅಂತಕ್ಕಂಥ ಒಂದು ಉದ್ದೇಶ ಅಲ್ಲಿ ಅತ್ತೆದು ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಯಾ ಅದೇ ನಿಮ್ಮ ಒಂದು ಸೋ ಕಾಲ್ಡ್ ಅತ್ತೆ ಅಂತ ಏನು ಕರಿತೀವಿ ಆ ಅತ್ತೆಗೂ ಕೂಡ ಅದು ಇರುತ್ತೆ ಅಂತಕ್ಕಂಥದ್ದು ತನಗೂ ಕೂಡ ಎಲ್ಲೋ ಒಂದು ಕಡೆ ಇರುತ್ತೆ ಯಾಕೆಂದರೆ ಕಾಡು ಹೋಗಂತ ಇರುತ್ತೆ ನಾಡು ನಾಡು ಹೋಗಂತ ಇರುತ್ತೆ ಕಾಡು ಬಾ ಅಂತ ಇರತಕ್ಕಂತ ಅನ್ನುವಂಥದ್ದು ಕೂಡ ಅತ್ತೆಗೆ ಮನವರಿಕೆ ಆಗಿರುತ್ತೆ ಅಲ್ಲಿ ಅತ್ತೆನೇ ಅವರನ್ನು ಅವರನ್ನ ಒಂದು ಆ ಒಂದು ಪದ್ಧತಿಗೆ ಅಳವಡಿಸುವಂಥ ಕೆಲಸವನ್ನ ಮಾಡಬೇಕು ಅಥವಾ ನನಗಿಂತ ಚೆನ್ನಾಗಿ ಆಕೆ ನಿಭಾಯಿಸ್ತಾಳೆ ಅಂತಕ್ಕಂಥ ಒಂದು ಸಮಗ್ರತಾ ಚಿಂತನೆಯನ್ನು ಅತ್ತೆ ಮಾಡಿಬಿಟ್ಟೆ ಅವರನ್ನ ಸೊಸೆಯಾಗಿ ತಗೊಂಡು ಬಂದಿರ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕು ಶ್ಲೋಕಗಳ ಒಂದು ಉಲ್ಲೇಖ ಹೇಳಿದರು ಶ್ಲೋಕ ಇವತ್ತಿಲ್ವೇ ಇಲ್ಲ ಟಿ ವಿ ಆನ್ ಮಾಡ್ತಾಳೆ ಯೂಟ್ಯೂಬ್ ಚಾನಲ್ ಆನ್ ಮಾಡ್ತಾಳೆ ಅಲ್ಲಿ ಶ್ಲೋಕ ಹೇಳ್ತಾಳೆ ಅಂತ ಇಲ್ಲ ಇಲ್ಲ ಆ ಥರದ ಯಾವುದೇ ರೀತಿಯಾದಂಥ ಸೊಸೆ ಅಂದರೂ ಕೂಡ ಇವತ್ತಿಗೂ ಇನ್ನೂ ಬಂದಿಲ್ಲ ಬರೋದು ಇಲ್ಲ ಯಾಕಂದರೆ ನಮ್ಮದು ವೈದಿಕ ಸಂಸ್ಕೃತಿ ಉತ್ತಮವಾದಂತಹ ಒಂದಿಷ್ಟು ಆಚಾರ ವಿಚಾರಗಳನ್ನು ಹೊಂದಿಕೊಂಡು ಬಂದಿರತಕ್ಕಂಥದ್ದು ತಾಯಿ ಆದವಳು ಮಗಳಿಗೆ ಉತ್ತಮವಾದಂತಹ ಒಂದು ಸಂಸ್ಕಾರವನ್ನೇ ಕಲಿಸಿರ್ತಾಳೆ ಅನ್ನುವಂಥದ್ದು ರಾತ್ರಿ ಎದ್ದು ಹೊಚಲಿ ತೊಳೆಯುವಂತಹ ಒಂದು ಸಂಸ್ಕಾರ ಆಕೆಗೆ ಸಿಕ್ಕಿರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಯಾಕೆಂದರೆ ಆ ಒಂದು ಅಮ್ಮ ಕೂಡ ಒಂದು ಕಾಲದಲ್ಲಿ ಸೊಸೆಯಾಗಿದ್ಲು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ ಹಾಗೆ ಶ್ಲೋಕಗಳನ್ನು ಯಾವ ಯಾವ ಎಷ್ಟು ಶ್ಲೋಕಗಳು ನಾವು ಕೂಡ ಶಿಕ್ಷಿತರು ನಾನು ಕೂಡ ಸೊಸೆನೇ ನಾನು ಕೂಡ ಸಾಕಷ್ಟು ಸೊಸೆ ಏನು ಏನು ಶ್ಲೋಕಗಳನ್ನು ಬಹಳ ನಿರರ್ಗರವಾಗಿ ನಾನು ಹೇಳಬಲ್ಲೆ ಅಂತ ಒಂದು ಚಾಕುಚಕ್ಯತೆ ಚಾಣಾಕ್ಷತೆ ಇಂದಿನ ಶಿಕ್ಷಿತ ಸಮಾಜದ ಸೊಸೆಯೊಂದರಲ್ಲಿ ಇರುತ್ತೆ ಅಂತಕ್ಕಂಥದ್ದು ಮತ್ತೆ ಹೋಳಿಗೆ ಕಡುಬು ಕರ್ಚಿಕಾಯ ಏನೆಲ್ಲ ಆರ್ಡರ್ ಮಾಡ್ತಾಳೆ ಅಂತ ಸ್ವಿಗ್ಗಿಯಲ್ಲಿ ಸ್ವಿಗ್ಗಿಯಲ್ಲಿ ಅವನು ಯಾವಲ್ಲಿ ಮಾಡಿರ್ತಾನೋ ಏನೋ ಸ್ವಚ್ಛತೆ ಇರಲ್ಲ ಶುಭ್ರತೆ ಇರಲ್ಲ ಅಂತಕ್ಕಂಥದ್ದು ಸ್ವಚ್ಛ ತೆ ಶುಭ್ರತೆ ಅಂತಕ್ಕಂಥದ್ದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು ಮನಸ್ಸಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಮತ್ತೆ ದೇಹಕ್ಕೆ ಒಂದು ಶುದ್ಧಿ ನಮಗೆ ಬೇಕೇ ಬೇಕು ಅನ್ನುವಂಥದ್ದು ದೇಹ ಶುದ್ಧಿ ಮಾಡಿಕೊಂಡೆ ಯಾಕೆ ನೋಡ್ರಿ ಉದ್ಯೋಗಸ್ಥ ಮಹಿಳೆಯನ್ನ ನಾವು ನೋಡಬೇಕು ಸಮಾಜದಲ್ಲಿ ಎಷ್ಟು ಹೆಣಗಾಡ್ತಾ ಇರ್ತಾಳೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿ ರಂಗೋಲಿ ಹಾಕಿ ಹೊಚ್ಚಲಿ ತೊಳೆದು ರಂಗೋಲಿಯನ್ನ ಹಾಕಿ ಎಲ್ಲ ಒಂದು ಕೆಲಸವನ್ನ ಅತ್ತೆ ಮಾಡ್ತಿದ್ದ ಹಾಗೆಯೇ ಅಚ್ಚುಕಟ್ಟಾಗಿ ಮಾಡ್ತಾಳೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಮತ್ತೆ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ಮತ್ತೆ ಪೂಜಾ ವಿಧಿ ವಿಧಾನಗಳನ್ನು ಕೂಡ ನಾವು ನೋಡ್ಬೇಕು ಇವತ್ತು ಯೂಟ್ಯೂಬ್ ಬರ್ತಾವ ಯಾರು ಹಳೆ ಕಾಲದ ಅತ್ತೆ ಮಾಡಿರ್ತಕ್ಕಂಥ ಪೂಜಾ ವಿಧಾನಗಳು ಬರ್ತಾವ ಯೂಟ್ಯೂಬ್ನಲ್ಲಿ ನಲ್ಲಿ ಬರ್ತಕ್ಕಂತ ಅಡುಗೆಗಳು ಯಾರು ಮಾಡಿದ್ರು ಆಧುನಿಕ ಶಿಕ್ಷಿತ ಸೊಸೆಯಿಂದ್ರೆ ಮಾಡಿರ್ತಕ್ಕಂತಹ ಅಡುಗೆಗಳೇ ಬರ್ತವ ಹೊರತು ಹಳೇ ಕಾಲದ ಅತ್ತೆಂದ್ರು ಮಾಡಿರುವಂತದ್ದು ಹಳೆ ಕಾಲದ ಪೂಜಾ ವಿಧಾನಗಳನ್ನ ಅತ್ತೇನೆ ಸ್ವತಃ ಕುಳಿತುಕೊಂಡು ಅಲ್ಲಿ ವಿಡಿಯೋ ಮಾಡಿ ಕಳಿಸ್ತಕ್ಕಂಥದ್ದು ಎಲ್ಲೂ ಕೂಡ ನಾವ್ ಇಂದಿಗೂ ಕೂಡ ಕಂಡಿಲ್ಲ ಮತ್ತು ಸಗಣೆ ಗಣಪತಿ ಸಗಣೆ ಗಣಪತಿಯನ್ನು ಮಾಡ್ತಾ ಇದ್ವಿ ಗರಿಕೆಯನ್ನು ಅದಕ್ಕಿಟ್ಟು ಪೂಜೆ ಮಾಡ್ತಾ ಇದ್ವಿ ಅಂದರೆ ದೇವರೇ ಇಲ್ಲ ಅಂಥೇಳಿ ನಾವು ಇಲ್ಲಿ ತಿಳಿದುಕೊಂಡಾಗ ಇಲ್ಲಿ ಆರ್ ಸಿ ಸಿ ಮನೆಗಳು ಇವತ್ತು ಬರ್ತಾ ಇದ್ದೇವೆ ಅನ್ನೋದನ್ನು ನೀವೆಲ್ಲ ನೀವು ಕೂಡ ಹೇಳಿದ್ರಿ ಸರ್ ಹೇಳಿದರು ಆರ್ ಸಿ ಸಿ ಮನೆಯಲ್ಲಿ ಏನು ಸ ಸಗಣಿ ಹಾಕಿ ಸಾರಿಸುವಂತಿಲ್ಲ ಅಂಥೇಳಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಅಂತ ಅಂದರೆ ನಮ್ಮ ತಂತ್ರಜ್ಞಾನದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿವೆ ಆರ್ ಸಿ ಸಿ ಮನೆಗಳಲ್ಲಿ ಅಲ್ಲಿ ಸಗಣಿಗೆ ಅವಕಾಶ ಇರೋದಿಲ್ಲ ಅಲ್ಲಿ ಭಕ್ತಿಯಿಂದ ಕೈ ಮುಗಿ ಮುಗಿಯುವಂತ ಒಂದು ಸಮೃದ್ಧತೆ ಇರುತ್ತೆ ಅಂತ ಆಮೇಲೆ ನಮ್ಮ ಶರಣರು ಹೇಳ್ತಾರೆ ಶಿಕ್ಷಿತ ಸೊಸೆಯಂದಿರಾಗಿರೋದ್ರಿಂದ ಅಂದ್ರೆ ಶಿಕ್ಷಣವನ್ನ ಪಡ್ಕೊಂಡು ಒಂದು ಕಾಯಕವೇ ಕೈಲಾಸ ಅನ್ನೋ ಶರಣರ ನುಡಿಗೆ ಬದ್ಧರಾಗಿರ್ತಾರೆ ಇರತಕ್ಕಂತ ಒಂದು ಮೌಢ್ಯ ಏನಿದೆ ಆ ಮೌಢ್ಯವನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಇಂದಿನ ಸೊಸೆಯಂದಿರುತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಸಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಮೌಢ್ಯಗಳನ್ನ ತೊಡೆದಾಕುವಂತಹ ಒಂದು ಹಾದಿಯಲ್ಲಿ ಇಂದಿನ ಸೊಸೆಯರು ಹಬ್ಬಗಳ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅತ್ತೆಯಂದಿರು ಅಥವಾ ತನ್ನ ತಾಯಿಯಿಂದ ಏನ ಏನನ್ನ ಕಲ್ತ್ಕೊಂಡು ಬಂದಿದ್ದಾಳೆ ಸಂಪ್ರದಾಯವನ್ನ ಆಗಿರ್ಬೋದು ಪೂಜಾ ವಿಧ ವಿಧಿವಿಧಾನಗಳಾಗಿರ್ಬಹುದು ಆ ಎಲ್ಲಾ ವಿಧಿವಿಧಾನಗಳನ್ನ ಇತ್ತೀಚಿನ ಸಮಾಜಕ್ಕೆ ಹೊಂದಿಕೊಳ್ಳೋ ಹಾಗೆ ಹಾಗೆ ಅದರಲ್ಲಿರುವಂಥ ಮೌಢ್ಯವನ್ನು ತೊಡೆದು ಹಾಕುವ ಹಾಗೆ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಹಬ್ಬಗಳ ಸಂಭ್ರಮವನ್ನು ಹೆಚ್ಚಿಸುವುದರ ಒಂದಿ ಹೆಚ್ಚಿಸುವುದರ ಜೊತೆಗೆ ಆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಸೊಸೆ ತನ್ನ ಮೇಲುಗೈ ಸಾಧಿಸಿದಾಳೆ ಅನ್ನೋದು ಕವಿತಾ ರವರ ಒಂದು ವಾದವಾಗಿದೆ ಈ ಒಂದು ವಾದಕ್ಕೆ ಅತ್ತೆಯೇ ಮೇಲುಗೈ ಅತ್ತೆಯ ಒಂದು ಜವಾಬ್ದಾರಿಯೇ ಸಮರ್ಥವಾದದ್ದು ಅನ್ನೋ ಒಂದು ವಾದವನ್ನ ಅತ್ತೆಯ ಪರವಾಗಿ ಮಾವನ ಸ್ಥಾನದಲ್ಲಿ ಕೂತಿರುವಂತ ಸತೀಶ್ ಸರ್ ಮೇಡಂ ನಾನು ಮಾವನ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ ಅತ್ತೆಯ ಪರವಾಗಿ ಕೂತ್ಕೊಂಡಿದ್ರೆ ಭಿನ್ನತೆ ಇರಲಿ ಮಾವ ಒಂದೇ ಮಾವ ಹಾಗಾಗಿ ಇವರು ಇಬ್ರು ಸೋಕಾಳ್ ಹೊಸ ಆಧುನಿಕ ಸೊಸೆ ಆಗಕ್ಕೆ ತುಂಬಾ ಲಾಯಕ ಆಗಿರ್ತಕ್ಕಂಥವ್ರು ಇಬ್ಬರು ಹೆಣ್ಮಕ್ಳಿ ಇವರು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅವರು ಮಾತಿನ ಧಾಟಿನ ನವಾಲಿನ ನೋಡ್ತಾ ಇದ್ದೀನಿ ಇಬ್ರು ಮಾತಿನ ದಾಡಿದ್ರೆ ಐ ಎ ಎಸ್ ಮಾಡಿರಲ್ವ ಐ ಪಿ ಎಸ್ ಮಾಡಿರಲ್ವ ಇವಾಗಿನ ಸೊಸೇಂದರು ಅಷ್ಟೆಲ್ಲ ಅಂಥವ್ರಿಗೆಲ್ಲ ಅಡುಗೆ ಮಾಡ್ತಾ ಇಲ್ವ ಸುಧಾಮೂರ್ತಿದೆ ಉದಾಹರಣೆ ಕೊಟ್ಟರವರು ಸುಧಾಮೂರ್ತಿಯವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅರ್ಹ ವ್ಯಕ್ತಿ ಎಲ್ಲ ಅನ್ಸುತ್ತೆ ಯಾಕಂದರೆ ಅವರು ಕೂಡ ಒಂದು ಸಂಪ್ರದಾಯಬದ್ಧವಾಗಿ ಬಂದು ಅದನ್ನು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥ ಮಹಿಳೆಯವರು ಇವರು ಐ ಎ ಎಸ್ ಐ ಪಿ ಎಸ್ ಉದಾಹರಣೆ ಕೊಟ್ಟು ಮೇಡಮ್ ಅವರು ಹಸಿನ ಮೇಡಮ್ ಈಗ ಐ ಎ ಎಸ್ ಐ ಪಿ ಎಸ್ ಪಾಸ್ ಆಗಿರ್ತ ಕೂಡಲೇ ಅವರಿಗೆ ಡೈರೆಕ್ಟಾಗಿ ಯಾವುದೋ ಒಂದು ತಾಲೂಕು ಯಾವುದೋ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಮಾಡಲ್ಲ ಒಂದು ಇದಕ್ಕೆ ಹಾಕೋಲ್ಲ ಡೈರೆಕ್ಟಾಗಿ ಅವರಿಗೆ ಇಂತಿಷ್ಟು ಅವಧಿಯ ತರಬೇತಿ ಕೊಡ್ತಾರೆ ಮೇಡಮ್ ಅದನ್ನು ತಿಳ್ಕೊಳ್ರಿ ಆ ತರಬೇತಿ ಕೊಡ್ತಕ್ಕಂಥ ಇಲಾಖೆ ಬೇರೆ ಹೇಳ್ತಿದೆ ಎ ಎಸ್ ಐ ಪಿ ಎಸ್ನವ್ರಿಗೆ ಇಲ್ಲಿ ತರಬೇತಿ ಕೊಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಅತ್ತೆ ನೀವೇನು ಮಾಡ್ತಾ ಇದ್ರ ಮಾತಾಡ್ತಿದ್ರೆ ಇಬ್ಬರು ಅಂತಂದರೆ ಹಸಿನಾ ಮೇಡಮ್ ಹೇಳ್ತಾರೆ ಅತ್ತೆ ಸೊಸೆ ಇಬ್ಬರು ಎರಡು ನಾಣ್ಯದ ಒಂದು ಒಂದು ಮುಖ ಒಂದೇ ನಾಣ್ಯದ ಎರಡು ಮುಖಗಳು ಅದ ಹೌದು ಅವ್ರು ಹೇಳೋ ಅರ್ಥದಲ್ಲಿ ಆ ನಾಣ್ಯಗಳು ಒಂದಕ್ಕೊಂದು ನೋಡದೆ ಇರ್ತಕ್ಕಂಥ ವಿರೋಧಾಭಾಸ ತುಂಬಿರ್ತಕ್ಕಂಥ ನಾಣ್ಯಗಳು ನಾನು ಲೆಕ್ಕಕ್ಕೆ ಮಾತಾಡ್ತಾರೆ ಇಲ್ಲಿ ಬೇಕಾಗಿದೆ ಅಮ್ಮ ನೀವು ಹಳೆ ತಲೆಗಳನ್ನು ಹಳೆ ತಲೆಗಳ ವಿಚಾರಗಳಿಗೆ ಹಳೆ ಪದ್ಧತಿಯ ಸಂಸ್ಕಾರಗಳಿಗೆ ನೀವು ಮೂಗುದಾರ ಹಾಕಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ನೀವು ಅವರನ್ನು ಮೂಲೆ ಗುಂಪು ಮಾಡಿಬಿಟ್ಟು ಪರೋಕ್ಷವಾಗಿ ನೀವು ನಿಮ್ಮ ಮನೆಯಲ್ಲಿ ಒಂದು ನಾಯಿ ಜಾಗದಲ್ಲಿ ಕೂರ್ತ ಕೂತ್ಬಿಟ್ಟು ಅನ್ನ ಹಾಕಕ್ಕೆ ತಯಾರಿದ್ದೀರ ಮ ನೀವು ಅವರನ್ನು ಪರೋಕ್ಷವಾಗಿ ನೀವು ನಿಮ್ಮ ಮನೆನೇ ಒಂದು ವೃದ್ಧಾಶ್ರಮ ಮಾಡಬಟ್ಟಿಗೆ ಹೋಗ್ತಾ ಇದ್ರೆ ನೀವು ಅಂದ್ರೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅವರ ವಿಚಾರಗಳನ್ನು ತಿಳ್ಕೋಬೇಕು ಅದನ್ನ ಅನುಸರಿಸಬೇಕು ಪರಿಪಾಲಿಸಬೇಕು ಅನ್ನೋ ಉದ್ದೇಶನೇ ಇಲ್ಲ ಅದೇ ಇಲ್ಲ ಅಷ್ಟು ತುಚ್ಛವಾಗಿ ಕಾಣುವಂತಹ ಒಂದು ಸಮಾಜ ನಮ್ಮಲ್ಲಿ ಬಂದಿಲ್ಲ ಅಭಿವೃದ್ಧಿ ಆಗಿಲ್ಲ ಸರ್ ಅದನ್ನ ನೀವು ವಾಪಸ್ ತಗೊಳ್ಳಿ

ಒಬ್ಬಟ್ಟನ ಒಬ್ಬ ಮಾಡ್ತಿರ್ಬೇಕಾರೆ ಸಣ್ಣ ಮಗುವಾಗಿರ್ತಕ್ಕಂತ ನನಗೆ ಒಂದ್ ಚೂರು ಚೀಟಿನ್ಬೇಕು ಹೋರ್ಣ ಕೊಡಮ್ಮ ಅಂದ್ರೆ ನಮ್ಮ ಅಮ್ಮ ಕೊಡ್ತಾ ಇರ್ತಾರೆ ತಾಲಿ ಹೇಳ್ತೀನಿ ಹೋರ್ನ ಕೊಡ್ತಾ ಇರ್ಲಿಲ್ಲ ಅಂತ ಅಂದಾಗ ಅಲ್ಲಿ ಮನೆಯಲ್ಲಿ ಆರ್ಥಿಕ ದುಸ್ಥಿತಿ ಎಲ್ಲ ಖಾಲಿ ಆಗತ್ತೆ ಅನ್ನೋದಲ್ಲ ಇಲ್ಲಿ ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಅದು ಮೈಲ್ಗೆ ಆಗ್ಬಾರ್ದು ಶುದ್ಧವಾಗಿರ್ಬೇಕು ನಮ್ಮ ತಾಯಿನೂ ಕೂಡ ಚತುರ್ಥಿ ಮಾಡ್ತಾ ಇದ್ರು ಹೇಳ್ತೀನಿ ಕೇಳ್ರಿ ನಮ್ಮ ತಾಯಿನೂ ಕೂಡ ಸಂಕಷ್ಟ ಗಣಪತಿ ವತಾ ಮಾಡ್ತಾ ಇದ್ರು ಮತ್ತೆ ಇದ್ರಲ್ಲಿ ಶ್ರಾವಣದಲ್ಲಿ ಒಪ್ಪ ತಿದ್ದು ಬಿಟ್ಟು ಊಟ ಮಾಡ್ತಾ ಇದ್ರು ಭೀಮನ ಅವಸ ಅಮಾಸೆಯಲ್ಲಿ ಗಂಡನ ಪೂಜೆ ಮಾಡ್ತಾ ಇದ್ರು ನಮ್ ತಂದೆ ಪೂಜೆ ಮಾಡ್ತಾ ಇದ್ರು ನಿಮಗೆ ಗಂಡರ ಪೂಜೆ ಮಾಡೋದಕ್ಕೆ ಅವ್ನ ಕಾಲ್ ಮುಗ್ದು ನಮಸ್ಕಾರ ಮಾಡಿದ್ರು ದೇವರನ್ನ ಇಲ್ಲ ದೇವರು ಇಲ್ಲ ಹಾಗಾಗಿ ನಾವು ಪೂಜೆ ಮಾಡಲ್ಲ ಮತ್ತೆ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ ನಾವು ಪೂಜೆ ಅಂತ ಹೇಳಿದ್ವಿ ಹೌದು ಸರ್ ಅದೇ ಸತ್ಯವಾಗಿರುವಂತವಾಗಿರುವಂತಹ ಹೊರತು ಸುಳ್ಳಿಗಾಗಿ ದೇವ್ರಿ ಆಧಾರ ಇಲ್ದಿರ್ಬೋದು ದೇವ್ರು ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಆಧಾರ ಇಲ್ಲ ಆದ್ರೆ ನಮ್ಮ ನಂಬಿಕೆನೇ ದೇವ್ರು ನಮ್ಮ ನಂಬಿಕೆನೇ ದೇವರು ಆ ನಂಬಿಕೆ ಇರೋದ್ರಿಂದಾನೇ ದೇವರ ಬಗ್ಗೆ ಸಮಾಧಾನ ನಿಮಗೆ ಮಾತಾಡ ಕೊಡ್ತೀನಿ ಇವತ್ತು ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ಇವತ್ತು ಇವತ್ತು ಕೆಲವು ಇವತ್ತು ಮನೆಯಲ್ಲಿ ಆಗ್ತಕ್ಕಂತ ಎಲ್ಲಾ ವಿಚಾರಗಳಿಗೆ ದುರ್ನಡತೆಗಳಿಗೆ ಮೂಗ್ಧಾರಣೆ ಅಂದ್ರೆ ಅತ್ತೆ ಆಕೆ ಮೂಗ್ ದರ ಹಿಡ್ಕೊಂಡು ಕರೆಕ್ಟ್ ಆಗಿ ಈ ತರ ಮಾಡ್ಬೇಕು ಅಂದ್ರೆ ಯಾಕೆ ನೀವು ಒಂದು ಪ್ರಶ್ನೆ ಮಾಡಿದ್ರಿ ನೀವು ಅಧ್ಯಕ್ಷರ ಒಂದು ಹೇಳಿದ್ರು ಅವರು ಕೂಡ ಒಂದ್ ಒಳ್ಳೆ ಕಡೆಯಿಂದ ಬಂದಿರ್ತಾರೆ ಅವರು ಸೊಸೆಯಾಗಿ ಬಂದಿರ್ತಾರೆ ಅಂತ ಹೇಳಬಹುದು ಇವತ್ತು ನೋಡಿ ಮೇಡಮ್ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಲಿ ಒಂದು ಮನೆತನ ಆಡ್ತಿದೆ ಒಂದೇ ಮನೆ ಹೆಣ್ಮಕ್ಳನ್ನ ಒಂದೇ ಮನತನದವರು ಕೊಡಲ್ಲ ಅದು ಗೊತ್ತಿದೆ ಅಲ್ವಾ ಈಗ ಹೇಳ್ತಾ ಇದ್ದೀನಿ ಒಂದು ಗಂಡನ ಮನೆಯ ತ ಹೆಣ್ಣು ಮದುವೆ ಆದ ಮೇಲೆ ಗಂಡನ ಮನೆ ತನಕ ಬರ್ತಾಳೆ ಅಲ್ಲಿನ ಸಂಪ್ರದಾಯ ರೂಢಿ ವಿಚಾರ ಆಚಾರ ವಿಚಾರ ನಡೆಗಳು ಭಿನ್ನತವಾಗಿರ್ತಾವೆ ಮತ್ತು ತನ್ನ ತಾಯಿ ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಆಚಾರ ವಿಚಾರ ಸಂಸ್ಕೃತಿಗಳು ಬೇರೆ ಇರ್ತವೆ ಇಲ್ಲಿ ಸೊಸೆಯಾದವಳು ಹೊಸದಾಗಿ ಬಂದಾಗ ಆ ಮನೆಯ ಗಂಡನ ಮನೆಯ ರೀತಿ ರಿವಾಜ್ಗಳನ್ನು ತಿಳಿಸ್ಬೇಕು ಅವಳಿಗೆ ಅದನ್ನು ಮೈಗೂಡಿಸ್ಬೇಕು ಅದಕ್ಕೆ ಅತ್ತೆ ಬೇಕಾಗತ್ತೆ ಅವಳು ಹೇಳ್ಕೊಡ್ಬೇಕಾಗತ್ತೆ ಅವಳ ಡೈರೆಕ್ಷನ್ ಅಲ್ಲಿ ಅತ್ತೆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸೊಸೆಗೆ ಅಲ್ಲಿ ಆ ಮನೆಗೆ ಹೊಂದ್ಕೊಳಾಗಿರ್ತಕ್ಕಂಥ ಸೊಸೆ ಹೆಸರು ಬರ್ತೈತೆ ಅವಳ ಮಾರ್ಗದರ್ಶನ ಮಾಡ್ಕಾಳೆ ನನಗೆ ಇಷ್ಟ ಬಂದನು ಅವಳಿಗೆ

ಅತ್ತೆ ಮಾಡಿರುವಂತಹ ಎಲ್ಲ ಸಂಪ್ರದಾಯ ವಿಧಿವಿಧಾನಗಳನ್ನು ನೋಡಿಕೊಂಡು ಪೂರ್ತಿಯಾಗೇ ನೋಡಿರ್ತಾಳೆ ಆಧುನಿಕ ಶೈಲಿಯಲ್ಲಿ ಮಾಡ್ತಾಳೆ ಅಂತ ಕಲ್ ನಾವು ಹೇಳ್ತಾ ಇಲ್ಲಿ ಅತ್ತೆ ಮೂಲೆ ತಳ್ತೀವಿ ಅಂತ ಹೇಳಿಲ್ಲ ಗೊತ್ತಾ ಕರ್ಬೇನ್ ಸೊಪ್ಪು ಬೇವಿನ ಸೊಪ್ಪಿಗೆ ವ್ಯತ್ಯಾಸ ಇಲ್ದಂಗೆ ಎರಡನು ಯಾಕೆ ಕರ್ಬೇನ್ ಸೊಪ್ಪು ಬೇವಿನ ಸೊಪ್ಪಿಗೆ ವ್ಯತ್ಯಾಸ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ ನೋಡ್ರಿ ತಾಯಿ ಮನೆಯಿಂದ ತಾಯಿ ಮನೇಲಿ ಇರ್ಬೇಕಾರೆ ಅವ್ರಿಗೆ ತಾಯಿ ನನ್ನ ಮಗಳು ಮನೆಯಲ್ಲೇ ಗಂಡನ ಮನೆಗೆ ಹೋದಾಗ ಕೆಲಸ ಇರ್ಲಿ ಕೆಲಸ ಮಾಡ್ಲಿಬೇಕಾರೆ ನೋಡಿ ಸೊಸೆಯರು ಬಂದಾಗ ಸೊಸೆಯರು ಮನೆಗೆ ಬಂದಾಗ ಕೆಲಸ ಮಾಡೋದು ಬರೋದು ಅತ್ತೆ ಮನೆಯಲ್ಲೇ ತಾಯಿ ಮನೇಲಿ ಅಷ್ಟು ಕೆಲಸ ಕೊಟ್ಟು ಬೇರೆಳೆ ಕೆಲಸ ಇವಾಗ ನೋಡಿ ಕೆಲವು ಹಬ್ಬಗಳನ್ನ ನಮ್ಮ ಸಂಸ್ಕೃತಿ ಬಿಟ್ಕೊಂಡಿರಿ ಮಾಡ್ರನ್ ಸೊಸೆಯಿಂದಾನೆ ಮಾಡ್ರನ್ ಸೊಸೆಯಿಂದ ನಮ್ಮ ಕೆಲವು ಹಬ್ಬಗಳು ಇವತ್ತು ತಮ್ಮ ಅಸ್ತಿತ್ವನ ಕಳ್ಕೊಂಡಿದೆ ಯಾವುದು ಒಂದೇ ದಸರಾ ಹಬ್ಬ ದಸರಾ ಹಬ್ಬದಲ್ಲಿ ಮಳೆ ಮಾಡ್ತಾರೆ ನಮ್ ಕಡೆ ಬನ್ನಿ ಸರ್ ನೀವು ಮೂರು ದಿನ ಹಸಿರು ನೀಲಿ ಹತ್ತು ಭಾಗ ನಿಮ್ ಕಡೆ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲಿಲ್ಲ ನಮ್ಮ ನಮ್ಮ ನಮಗ ನಮ್ಮ ಕಡೆ ನವದುರ್ಗಿಯರನ್ನ ಕೂರಿಸ್ಬಿಟ್ಟು ನವರಾತ್ರಿ ಆಚರಣೆ ಮಾಡ್ತಕ್ಕ ನೋಡ್ ಬನ್ನಿ ಸರ್ ಅಂತ ಹೇಳ್ತಾ ಇದ್ರೆ ಹೌದು ನೋಡಿದ್ ನಾನು ನಾನು ಅದೇ ಜಿಲ್ಲೆಯವನು ಯಾಕಂದ್ರೆ ಅಲ್ಲಿ ಅತ್ತೇರಿದ್ದಾರೆ ಒಳ್ಳೆ ಹತ್ತೇರು

ಕುರ್ಚ ಅನುಭವಕ್ಕಿಂತ ಬೇರೆ ಒಂದು ಉತ್ತಮವಾದ ಪಾಠ ಇಲ್ಲ ಕುತೂಹಲಕ್ಕಿಂತ ಒಬ್ಬ ಶಿಕ್ಷಕ ಇಲ್ಲ ಉತ್ತಮವಾದಂತ ಶಿಕ್ಷಕ ಇಲ್ಲ ಅಂತ ಒಂದು ಮಾತಿದೆ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಕುತೂಹಲ ಅನ್ನೋದು ಬಂತು ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗತ್ತೆ ಸೊ ಹಾಗೆ ಅತ್ತೆ ಅನ್ನೋಳು ತಾನು ಏನೆಲ್ಲ ಸಂಪ್ರದಾಯಗಳನ್ನ ವಿಧಿವಿಧಾನ ಅನುಸರಿಸತಾ ಹಬ್ಬಗಳ ಸಂಭ್ರಮವನ್ನ ಸಂಭ್ರಮವನ್ನ ಹೆಚ್ಚಿಸ್ತಾ ಇರ್ತಾಳೋ ಅದನ್ನ ಸೊಸೆಯಾದವಳು ನೋಡ್ತಾ ಮಾಡ್ತಾ ಕಲಿತಾ ಅತ್ತೆಯ ಮಾರ್ಗದರ್ಶನದಲ್ಲಿ ಕಲಿತು ತಾನೊಂದು ಪಕ್ವತೆಗೆ ಬಂದಾಗ ತಾನು ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಬಲ್ಲ ಬಲ್ಲಳು ಅಲ್ಲಿವರೆಗೂ ಅತ್ತೆಯ ಅತ್ತೇನೆ ಆ ಜವಾಬ್ದಾರಿಯನ್ನ ಹೊತ್ಕೊಂಡ್ರೆ ಆ ಸಂಭ್ರಮ ಹೆಚ್ಚಾಗುತ್ತೆ ಅನ್ನೋದು ಸತೀಸರ್ ಅವರ ವಾದ ಆಗಿತ್ತು ವಾದ ಆಗಿತ್ತು ಈ ಒಂದು ವಾದಕ್ಕೆ ಅತ್ತೆ ಅತ್ತೆ ಏನು ಮಾಡ್ತಾ ಇದ್ದಾಳೆ ಅದನ್ನು ಸೊಸೆಯಾದವಳು ಮೊದಲು ನೋಡಬೇಕು ಕುತೂಹಲಕಾರಿಯಿಂದ ಅತ್ತೆ ಆದವರು ಏನು ಮಾಡ್ತಿದ್ದಾರೆ ಅದನ್ನು ನಾನು ನಾನು ಹೇಗೆ ಮಾಡಬೇಕು ಯಾಕೆ ಅಂದರೆ ತನ್ನ ತವರು ಮನೆಯ ಸಂಪ್ರದಾಯವೇ ಬೇರೆ ಆಗಿದೆ ನಾನು ಕಾಲಿಟ್ಟಂತಹ ನನ್ನ ಅತ್ತೆ ಮನೆಯ ಸಂಪ್ರದಾಯವೇ ಬೇರೆ ಆಗಿದೆ ಆದ್ದರಿಂದ ಅತ್ತೆ ಹೇಗೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅದನ್ನು ನೋಡಿ ಕೆಲವು ವರ್ಷಗಳ ಕಲಿತು ಅನಂತರ ಸೊಸೆ ಅದನ್ನ ನಿಭಾಯಿಸಿದ್ರೆ ಸಮರ್ಥಳ ಆಗಬಹುದು ಅನ್ನೋದು ಅವರ ಒಂದು ಚಿಂತನೆ ತಮ್ಮ ಒಂದು ಪ್ರತಿವಾದ ಏನ್ ಕೊಡ್ತೀರಾ ಮೇಡಮ್ ನಾವು ಮೇಡಮ್ ಇಲ್ಲಿ ಈ ಒಂದು ಯುದ್ಧದ ರೀತಿಯಲ್ಲಿ ನಾವು ಅದನ್ನ ಹೇಳ್ತಾ ಇಲ್ಲ ಅತ್ತೆ ಮತ್ತೆ ಸೊಸೆ ಅನ್ನುವಂತ ಪರಿಕಲ್ಪನೆ ಇಲ್ಲ ಹೇಳ್ತಿರೋದೇನು ಸೊಸೆಯರು ಹಬ್ಬ ಹರಿದಿರಗಳನ್ನ ಬಹಳ ಅಚ್ಚುಕಟ್ಟವಾಗಿ ನಿರ್ವಹಿಸಿಕೊಂಡು ಹೋಗಕ್ಕೆ ಸಮರ್ಥರು ಅಂತ ನೀವು ಕಹಿ ಕುಡಿಯೋದು ಅಂತ ಮಾಡ್ತಾರೆ ನಮ್ಮ ಕಡೆ ಭೀಮ ನಮಾಸೆ ಗಂಡನ್ ಪೂಜೆ ಮಾಡಿ ಒಂದು ತರದಲ್ಲಿ ಹಬ್ಬ ಮಾಡ್ತಾರೆ ಇನ್ನೊಂದು ಕಹಿ ಕುಡಿಯೋದು ಅಂತ ಮಲ್ನಾಡ್ ಭಾಗದಲ್ಲಿ ಮಾಡ್ತಾರೆ ಅದು ಆ ಕಹಿ ಕುಡಿದ್ರೆ ಇಡೀ ವರ್ಷ ಯಾವ್ದೇ ರೋಗ ಬರಲ್ಲ ಅಂತ ಹೇಳಿ ಒಂದ್ ಸಂಪ್ರದಾಯ ಆಚರಣೆಗಳು ಒಂದೊಂದು ಭಾಗದಲ್ಲಿ ಇಡೀ ಕರ್ನಾಟಕವನ್ನು ಇಡೀ ಭಾರತವನ್ನು ವಿಶಾಲ ವಿಶಾಲಾಗತ್ತೆ ಇಡೀ ಕರ್ನಾಟಕವನ್ನು ತೆಗೆದುಕೊಂಡ್ರೆ ನಾವು ಉತ್ತರ ಭಾರತದ ಸಂಪ್ರದಾಯ ಬೇರೆ ಇರುತ್ತೆ ಕರಾವಳಿ ಭಾರತದ ಭಾಗದ ಸಂಪ್ರದಾಯ ಬೇರೆ ಇದೆ ಹಾಗೆ ಮಲೆನಾಡು ಭಾಗದ ಸಂಪ್ರದಾಯ ಬೇರೆ ಇದೆ ಈ ಬೇರೆ ಬೇರೆ ಸಂಪ್ರದಾಯವನ್ನ ಇವತ್ತು ಹೆಣ್ಮಕ್ಳು ಎಷ್ಟು ಅಚ್ಚಕಟ್ಟಾಗಿ ಮಾಡ್ತಿದ್ದಾರೆ ಅದರಲ್ಲೂ ಸೊಸೆಯಂದ್ರು ಅವ್ರು ಸರ್ ಹೇಳ್ದ ಹಾಗೆ ಅತ್ತೆಯರ ಮಾರ್ಗದರ್ಶನ ತಗೊಂಡು ಅಂತ ಹೇಳ್ತಿದ್ದಾರೆ ನಾವೆಲ್ಲಿ ಹೇಳ್ತಿದೀವಿ ಸೊಸೆಯರ್ ಬಂದು ಅತ್ತೆಯರ್ನ ಕಡೆಗಣಿಸ್ತಿದೀವಿ ಅಂತ ಖಂಡಿತ ನಾವು ಹೇಳ್ತಾ ಇಲ್ಲ ಅತ್ತೆಯರ್ನ ಇಟ್ಕೊಂಡೆ ಸೊಸೆಯರು ವಯಸ್ಸಾಗಿದೆ ಅಂತಂದ್ರೆ ಎಲ್ಲದನ್ನೂ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸಕ್ಕಾಗಲ್ಲ ಯಾಕೆ ಅವ್ರೇ ಗಾಣದೆತ್ತಂಗೆ ದುಡಿಬೇಕಾಡ ಯಾಕ್ ಮಾಡ್ಬೇಕು ಈಗ ಗಂಡಂದ್ರಿಗೆ ಇಲ್ಲೊಂದು ಉದಾಹರಣೆ ಹೇಳ್ತೀನಿ ಮೇಡಮ್ ನಾನ್ ಸೊಸೆ ನಮ್ಮ ಅತ್ತೆ ವಯಸ್ಸಾಗಿದೆ ನಾನೇ ಕೆಲ್ ನಾನೇನು ಮಾಡಲ್ಲ ಹಬ್ಬ ಹರಿದಿನದಲ್ಲಿ ನಮ್ಮ ಅತ್ತೆ ಮಾಡ್ಲಿ ಅಂತಂದ್ರೆ ನನ್ ಗಂಡ ನನಗೆ ತಿವಿಯಕ್ಕೆ ಶುರು ಮಾಡ್ತಾನೆ ಯಾಕೆ ನೀವು ಕೆಲಸ ಮಾಡಬಾರ್ದು ಕಾರಣ ಆಗತ್ತೆ ಹಾಗಾಗಿ ಸೊಸೆಯರು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಮಾಡ್ತಿದ್ದಾರೆ ಮಾಡಕ್ ಬಿಡಿ ಯಾಕೆ ಯಾಕೆ ಮಾಡಬಾರ್ದು ಮಾಡ್ತಾರೆ

ಈಗ ಎಲ್ಲದ್ರಲ್ಲೂ ನೀವು ಮೌಢ್ಯವನ್ನ ತೊಡ್ದ್ ಹಾಕಲ್ಲ ಅಂತಂದ್ರೆ ನೀವು ಅಪ್ಗ್ರೇಡೇ ಆಗ್ತಾ ಇಲ್ಲ ಹಾಗಿದ್ರೆ ನಾವು ಒಳ್ಳೇದನ್ನ ಒಳ್ಳೇದನ್ನ ಅದನ್ನೇ ಮಾಡ್ತಾ ಇರೋದು ಸರ್ ಅದನ್ನೇ ಹೋಗಿಲ್ಲ ಆಧುನಿಕ ಶೈಲಿಯನ್ನ ಪಡೆದುಕೊಳ್ತಾ ಇದೆ ಅನ್ನೋದನ್ನ ಗಮನಿಸಬೇಕು ಎದುರಾಳಿಯವರು ಎದುರಾಳಿಯವರು ಸರ್ ನೀವ್ ಆಗ್ಲೇನೆ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಲಕ್ಷ್ಮೀ ಪೂಜೆ ದಿನ ರೇಷ್ಮೆ ಸೀರೆ ಉಡ್ಕೊಂಡು ಸಂಪ್ರದಾಯಬದ್ಧವಾಗಿ

ನಾವ್ ಯಾಕೆ ಅದನ್ನ ಜನರಲೈಸ್ ಮಾಡ್ಬೇಕು ಖಂಡಿತ ಜನರಲೈಸ್ ಮಾಡಬಾರ್ದು ಇವತ್ತು ನ್ಯೂನತೆಗಳು ಎಲ್ಲಾ ರಂಗದಲ್ಲಿಯೂ ಇದೆ ಯಾಕೆ ಅತ್ತೆಗಳಲ್ಲಿ ನ್ಯೂನತೆಗಳು ಇಲ್ವಾ ನ್ಯೂನತೆಗಳು ಇದೆ ಪರಿಪೂರ್ಣರಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಸೊಸೆ ಇವತ್ತು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ ಅಂತ ಖಂಡಿತವನ್ನ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅತ್ತೆ ಇಷ್ಟು ವರ್ಷದಿಂದ ಏನ್ ಮಾಡ್ಕೊಂಡು ಬಂದಿದ್ದಾರೆ ಆ ಈ ಹಿಂದ್ಮೇಲಾದರೂ ನಾನು ಬಂದ ಮೇಲೆ ನಾನು ಅವರ ಒಂದು ಮಾರ್ಗದರ್ಶನ ಅಲ್ದಿದ್ರು ನಾನು ಏನು ಕಲ್ತು ಬಂದಿದ್ದೀನಿ ಆ ಕಲಿತಿರುವಂಥದ್ದನ್ನೇ ಸಂಪ್ರದಾಯಬದ್ಧವಾಗಿ ನಾನು ಕಲ್ತಿದ್ದೀನಿ ಹಾಗೆ ಶಿಕ್ಷಿತಳಾಗಿರೋದ್ರಿಂದ ಸುಶಿಕ್ಷಿತಳಾಗಿರೋದ್ರಿಂದ ಕೆಲವೊಂದು ಸಂಪ್ರದಾಯದಲ್ಲಿ ಸಂಸ್ಕಾರವನ್ನು ಪಸರಿಸುವಂಥ ಒಂದು ಸಂಸ್ಕಾರಗಳಿದ್ರೂ ಕೆಲವೊಂದು ಮೌಢ್ಯಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಮಾರ್ಪಾಡು ಮಾಡ್ಕೊಳ್ಳೋದ್ರಲ್ಲಿ ಏನು ಅಂಥ ಒಂದು ಘನಘೋರ ಅಲ್ಲ ಅದು ಸಂಸ್ಕಾರಕ್ಕೆ ಧಕ್ಕೆ ಅಲ್ಲ ಅನ್ನೋ ಒಂದು ವಿಚಾರವನ್ನ ವಿಚಾರವನ್ನು ಅವರು ಮಂಡನೆ ಮಾಡ್ತಾ ಇದ್ದಾರೆ ಹಸಿನ ಮೇಡಮ್ ರವರ ವಾದಕ್ಕೆ ತಮ್ಮ ಒಂದು ಪ್ರತಿವಾದ ಏನು ಹೇಳ್ತಿರ ಬೇಡ ಹಿರಿಯರುಂಟೆ ಜಗದೊಳಗೆ ಹಿರಿಯರ ಹಿರಿಯತ ಹಿರಿಯತನ ದಿಂದೇನಾಯಿತು ಹಿರಿ ಕಿರಿ ದೆಂಬ ಶಬ್ದ ಒಡಗಿದರೆ ಆತನೇ ಶರಣಗುಯೇಶ್ವರ ಅಂತೇಳಿ ಅಂದ್ರೆ ಹಿರಿಯರಿಲ್ಲದ ಮನೆ ಇಲ್ಲ ಅಂತ ತೊಲೆಗಳಿಲ್ಲದ ಕಂಬ ಕಂಬ ತೊಲೆ ಅಂದ್ರೆ ಕಂಬಗಳು ಕಂಬಗಳಿಲ್ಲದ ಮನೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ತಾಯಿ ನೂರು ಮಕ್ಕಳನ್ನು ಸಾಕ್ತ ಸಾಕುವಲ್ಲಿ ಸಮರ್ಥಳಿರ್ತಾಳೆ ಅಂತೇಳಿ ಆದರೆ ಒಬ್ಬ ಮಗ ಸಾರಿ ನೂರು ಮಕ್ಕಳು ಒಬ್ಬ ಮಗನನ್ನ ಸಾಕ್ಲಿಕ್ಕೆ ಯೋಗ್ಯ ಇರಲ್ಲ ಅಂತ ಹೇಳಿ ಅಂದ್ರೆ ಹೆಂಡತಿ ಬಂದ್ಮೇಲೆ ಬದಲಾಗ್ತಾನೆ ಅಂತ ಹೇಳಿ ಆಗ ಅತ್ತೆಗೆ ತುಂಬಾ ನೋವಾಗುತ್ತೆ ಅನ್ನೋ ಒಂದು ವಿಷಯ ಹೇಳ್ತಾ ಇಲ್ಲಿ ಆದ್ರೆ ಅತ್ತೆ ಕೂಡ ಏನ್ ಹೇಳ್ತಾಳ ಮಗನನ್ನ ಕೈ ಹಿಡ್ದಂತ ಬಂದಂತ ಸೊಸೆ ಮನೆಯನ್ನ ಬೆಳಗ್ಲಿ ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಹೀಗೆ ಒಂದು ಸರಿ ಮಗ ಬಂದ್ ಹೇಳ್ತಾ ಇರ್ತಾನಂತ ಅಮ್ಮ ಸೊಸೆ ನೋಡು ಈಗೆಲ್ಲ ಮಾಡಿದ್ಲು ಹಾಗೆ ಹೀಗೆ ಅಂತ ಮಗ ಹೆಂಡತಿಯ ಮೇಲೆ ಬಂದು ಅತ್ತೆ ಹತ್ರ ಕಂಪ್ಲೇಂಟ್ ಮಾಡ್ದಂತೆ ಅದಕ್ಕೆ ಅಮ್ಮ ಹೇಳಿದ್ಲಂತ ಅಂದ್ರೆ ಅತ್ತೆ ಆದವಳು ಹೇಳಿದ್ಲಂತೆ ಯಾಕಪ್ಪ ನೀನ್ ತಪ್ಪು ಮಾಡಲ್ವಾ ನೀ ತಪ್ಪು ಮಾಡ್ದ ನಾ ಕ್ಷಮಿಸ್ತೇನೆ ನಾ ಅವಳು ತಪ್ಪು ಮಾಡಿದಾಳೆ ಅವಳನ್ನು ಕ್ಷಮಿಸೋಣ ಅನ್ನೋ ಮಾತನ್ನ ತಾಯಿ ಮಗನಿಗೆ ಹೇಳ್ತಾಳಂತೆ ಈ ಮಾತನ್ನ ಕೇಳಿಸಿಕೊಂಡಂತಹ ಬೀಗ ತೀರ್ತಾಳ ನೋಡಿ ಏನ್ ಹೇಳ್ತಾಳಂತೆ ಎಂತ ಒಳ್ಳೆ ಮನೆಗ್ ನಾನು ನನ್ನ ಮಗಳನ್ನ ಕೊಟ್ಟೆ ನಿಮ್ಗೆ ಇನ್ನೊಬ್ಬ ಮಗ ಏನಾದ್ರೂ ಇದ್ದಿದ್ರೆ ನನ್ನ ಇನ್ನೊಬ್ಬ ಮಗಳನ್ನ ನಿಮ್ಮ ಮನೆಗೆ ನಾನು ಕೊಡ್ತಾ ಇದ್ದೆ ಅಂತೇಳಿ ಇಂತ ಅತ್ತೆ ಎಂದರು ಇದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ ಅಂತ ನಾವು ಅತ್ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಅದು ಒಂದು ಜೀವ ಪಾಪ ತುಂಬಾ ಕಷ್ಟದಲ್ಲಿ ಬೆಳೆದು ಬಂದಂತಹ ಜೀವ ಅದಕ್ಕೆ ಏನೋ ಒಂದು ಮನೆ ಆಗ್ಬೇಕು ಮನೆಯಲ್ಲಿ ಮಗ ಚೆನ್ನಾಗಿರ್ಲಿ ಸೊಸೆ ಚೆನ್ನಾಗಿರ್ಲಿ ಅನ್ನೋ ಒಂದು ಆಶಯ ಅವ್ರಿಗೆ ಅವರ ಒಂದು ಮಾರ್ಗದರ್ಶನದ ಮೂಲಕ ಅವರ ಜವಾಬ್ದಾರಿಯ ಮೂಲಕ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಮನೆ ಬೆಳಿಬೇಕು ಅನ್ನೋ ಒಂದು ಆಶಯದೊಂದಿಗೆ ಎಲ್ಲಾ ಜವಾಬ್ದಾರಿಗಳನ್ನ ಹತ್ಯೆಗೆ ಕೊಡ್ಬೇಕು ಅನ್ನೋದು ನಮ್ಮ ಆಶಯ ಆಶಯವಾಗಿ ಕೆಲಸವನ್ನ ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಮಾರ್ಗದರ್ಶನದ ಮೂಲಕ ಯಾಕಂದ್ರೆ ಅನುಭವ ಅನುಭವದಲ್ಲಿ ಅವರು ಅವ್ರ ಅತ್ತ ಮನೆತನದ ಉಳಿ ಉಳುವನ್ನ ಬೆಳೆಸ್ಕೊಂಡ್ ಬಂದಿರ್ತಾರೆ ಇವ್ರು ಇವ್ರ ಸೊಸೆ ಕಲಿಸಬೇಕಾಗಿರ್ತದ ಅದಕ್ಕೆ ಈಗಿನ ಸೊಸೆ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಮಾಡ್ಲಿ ಅವರ ಅವ್ರ ಕೆಲಸದ ಜೊತೆಗೆ ಮನೆತನದ ಸಂಪ್ರದಾಯಗಳು ಏನಿದವು ಅತ್ತೆ ಮಾರ್ಗದರ್ಶನದ ಅತ್ತೆಯ ಮಾರ್ಗದರ್ಶನ ಇದ್ದಲ್ಲಿ ಮಾತ್ರ ತಲತಲಾಂತರದಿಂದ ಬಂದಂತಹ ನಮ್ಮ ಮನೆತನದ ಸಂಸ್ಕಾರ ಆಗಿರ್ಬೋದು ಅಥವಾ ಸಂಸ್ಕೃತಿ ಆಗಿರ್ಬೋದು ಸಂಪ್ರದಾಯ ಆಗಿರ್ಬೋದು ಮುಂದಿನ ಪೀಳಿಗೆಗೂ ಕೂಡ ವರ್ಗ ಆಗತ್ತೆ ಹಾಗಾಗಿ ಅತ್ತೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸುವಾಗ ಸೊಸೆ ನೋಡ್ಕೋಬೇಕು ಅತ್ತೆಯ ಮಾರ್ಗದರ್ಶನದಿಂದ ಸೊಸೆ ಎಲ್ಲವನ್ನು ಕಲಿಬೇಕು ಅನ್ನೋದು ಅವರ ವಾದ ಅವರ ವಾದಕ್ಕೆ ತಮ್ಮ ಒಂದು ಪ್ರತಿವಾದ ಒಂದು ನಿಮಿಷದಲ್ಲಿ ಏನ್ ಹೇಳ್ತೀವಿ ಅದ ಹೇಳಿದ್ರು ಸರ್ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆ ತರಹದ ಒಂದಿಷ್ಟು ಅತ್ತೆಯಿಂದ ಇದ್ದಾರೆ ಅಂತ ಕೇವಲ ಅವರ ಜಿಲ್ಲೆಯಲ್ಲ ಅನ್ನೋದನ್ನ ವೀಕ್ಷಕರ ಪ್ರಿಯ ವೀಕ್ಷಕರ ನೀವು ಗಮನಿಸಬೇಕು ಕರ್ನಾಟಕದಾದ್ಯಂತ ಇರುವಂತಹ ಅತ್ತೆ ಅಂದ್ರೆ ನಮ್ಮ ಭಾಗದಲ್ಲಿ ಮಾಡ್ತಕ್ಕಂತ ಪೂಜೆಯನ್ನ ಹೇಳಿದ್ರು ನಮ್ಮ ಒಂದು ಕರ್ನಾಟಕ ಭಾರತದ ಸಂಸ್ಕೃತಿಯಲ್ಲಿ ಹಲವಾರು ದೇಶದ ಜನರು ಹಲವಾರು ಭಾಷೆಗಳು ಹಲವಾರು ಸಂಪ್ರದಾಯಗಳು ಆಚರಣೆಗಳು ಇಂದಿಗೂ ಕೂಡ ಪ್ರಚಲಿತದಲ್ಲಿದ್ದಾವೆ ಹಾಗಾಗಿ ನಮ್ಮ ಭಾಗ ಅನ್ನುವಂಥ ಪದವನ್ನು ಅವರು ಬಳಕೆ ಮಾಡಿದ್ರು ಅಷ್ಟೇ ಆದರೆ ನೀವು ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಆ ಥರದ ಒಂದಿಷ್ಟು ಅತ್ತೆಯಂದ್ರು ಅಷ್ಟೇ ಕಾಣಿಸ್ತಾರೆ ಅನ್ನುವಂಥದ್ದು ಅತ್ತೆ ಕೇವಲ ಅಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ಒಂದು ನಮ್ಮ ದೇಶದಲ್ಲಿಯೂ ಕೂಡ ಅತ್ತೆಯಾಗಿ ತನ್ನ ಒಂದು ಪಾತ್ರವನ್ನು ನಿರ್ವಹಿಸ್ತಾಳೆ ಆ ಒಂದು ಅತ್ತೆಯ ಪಾತ್ರವನ್ನ ಜೊತೆಗೆ ಅಮ್ಮನ ಒಂದು ಪಾತ್ರವನ್ನ ನೋಡ್ತಾ ನೋಡ್ತಾ ಸೊಸೆಯಾದವಳು ಸಾಕಷ್ಟು ರೀತಿಯಲ್ಲಿ ಸುಸಂಸ್ಕೃತ ಬದ್ಧವಾಗಿ ಮತ್ತು ಆಧುನಿಕ ಜೀವನ ಶೈಲಿಗೆ ಆಕೆ ಹೊಂದಿಕೊಂಡು ಏನು ಏನು ಹಬ್ಬಗಳ ಆಚರಣೆಯನ್ನು ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಹೋಗ್ತಾಳೆ ಅಂತಕ್ಕಂಥದ್ದು ಅತ್ತೆಯನ್ನು ಮೂಲಿಗೆ ಕೂಡಿಸ್ಬೇಕಂತ ಉದ್ದೇಶ ಇಲ್ಲಿ ಖಂಡಿತವಾಗಿಯೂ ಇಲ್ಲ ಅಂತ ಅಂದರೆ ವಯಸ್ಸಾಗಿದೆ ನನ್ನ ಅತ್ತೆಗೆ ಆಕೆ ವಿಶ್ರಾಂತಿ ತೆಗೆದುಕೊಳ್ಳಲಿ ಅಕಸ್ಮಾತ್ ನಾನೇನಾದರೂ ಅದನ್ನು ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅಥವಾ ಮಾಡಲಿಲ್ಲ ಮಾಡದೆ ನಾನೇನಾದರೂ ಕೊಂಕು ತೆಗೆದ್ರೆ ಅಲ್ಲಿ ಮನೆಯಲ್ಲಿ ಕಲಹಗಳು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಆಕೆ ಮನಗಂಡಿರ್ತಾಳೆ ಸೊಸೆ ಹಾಗಾಗಿ ಅತ್ತೆ ಒಂದು ಕಡೆ ಕೂರಿಸಿರ್ತಾಳೆ ಏನಾದರೂ ಬೇಕಾದರೆ ಸಲಹೆ ಸೂಚನೆಗಳು ಬೇಕಾದರೆ ಅತ್ತೆಯವರನ್ನ ಕೇಳೇ ಮಾಡ್ತಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥ ಒಂದು ಸಂಗತಿ ಹಾಗೆ ಆಕೆ ಏನು ಮರೆತಿಲ್ಲ ಎಲ್ಲವನ್ನೂ ಕೂಡ ಮಾಡ್ತಾಳೆ ಎಲ್ಲ ಒಂದು ಸಾಂಪ್ರದಾಯಿಕ ಶೈಲಿಯನ್ನೇ ಅಳವಡಿಸಿಕೊಂಡಿದ್ದಾಳೆ ಆದರೆ ಕೊನೆಯ ಒಂದು ಪಕ್ಷದಲ್ಲಿ ಆಕೆ ಏನು ಮಾಡಬೇಕಾಗುತ್ತೆ ಒಂದು ಆಧುನಿಕ ಟಚ್ ಅಲ್ಲಿ ಕೊಡ್ತಾ ಹೋಗ್ತಾಳೆ ಅಂತಕ್ಕಂಥದ್ದು ಅತ್ತೆಗಿಂತ ಸೊಸೆನೂ ಕೂಡ ಅಷ್ಟೇ ಸುಸಂಬದ್ಧವಾಗಿ ಸುಶಿ ವಾಗಿ ಒಂದು ಹಬ್ಬಗಳ ಆಚರಣೆಯನ್ನು ಆಕೆ ಮಾಡ್ತಾಳೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ನನ್ನ ಒಂದು ವಿಚಾರ ಇಲ್ಲಿ ವಾದದಲ್ಲಿ ನಮ್ಮ ನಮ್ಮ ಎದುರಾಳಿ ತಂಡದ ವಿಚಾರದಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದ್ರೆ ಒಂದು ನಾವು ಸಾರ್ವತ್ರಿಕವಾಗಿ ಈ ಶ್ರೀ ಬಸವಾಟಿಯ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಹೇಳಕ್ ಬರ್ತಾ ಇದ್ದೀನಿ ನಾನು ಒಂದು ಮನೆತನದ ರೀತಿ ರಿವಾಜು ಪದ್ಧತಿಗಳು ಮುಂದುವರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬಂದಿರತಕ್ಕಂತ ಹೊಸ ಹೊಸೆಯಂದರು ಅತ್ತೆಯ ಮಾರ್ಗದರ್ಶನದಲ್ಲಿ ಹಬ್ಬ ಹರಿದಿನಗಳನ್ನು ಸಂಪ್ರದಾಯಗಳನ್ನು ಮಾಡಿದ್ರೆ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ ಇಲ್ಲಾದ್ರೆ ಧಕ್ಕೆ ಬರದ ಹಾಗೆ ತನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಲ್ಲಿ ಕೆಲವು ಮಾರ್ಪಾಡುಗಳು ಯಾವುದೇ ಒಂದು ಅವೈಜ್ಞಾನಿಕತೆಗೆ ಆಗಿರ್ಬೋದು ಅಥವಾ ಮೌಢ್ಯಕ್ಕೆ ಒಳಗಾಗದಂತೆ ಅವನ್ನ ಪಸಹರಿ ಪಸಹರಿಸುವಲ್ಲಿ ಸೊಸೆಯರು ತಮ್ಮ ಪಾತ್ರವನ್ನ ಮೆರಿತಾರೆ ಅನ್ನೋದು ಕವಿತಾ ಮೇಡಮ್ರವರ ಸ್ಪಷ್ಟ ವಾದವಾಗಿತ್ತು ವೀಕ್ಷಕರೇ ನೋಡಿದ್ರೆ ಅಲ್ವಾ ಹಬ್ಬಗಳ ಜವಾಬ್ದಾರಿಯನ್ನ ಸೊಸೆಯರಿಗೆ ಕೊಟ್ರೆ ಸಮರ್ಥವಾಗಿ ನಿರ್ವಹಿಸ್ತಾರಾ ಅಥವಾ ಅತ್ತೆಯರಿಗೆ ಕೊಟ್ರೆ ಸಮರ್ಥವಾಗಿ ನಿರ್ವಹಿಸ್ತಾರಾ ಅನ್ನೋ ಒಂದು ಈ ಚರ್ಚೆಯಲ್ಲಿ ಯಾವ ಒಂದು ಪಾತ್ರಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ಅನ್ನೋ ಒಂದು ಯೋಚನೆ ಶುರುವಾಗ್ತಾ ಇದೆ ಯಾಕೆಂದರೆ ಇಲ್ಲಿ ಅತ್ತೆಯೂ ಕೂಡ ಸೊಸೆಯಾಗಿ ಬಂದು ಹಲವಾರು ಸಂಪ್ರದಾಯಗಳನ್ನು ಸಂಸ್ಕಾರಗಳನ್ನು ಕಲಿತು ಆ ಮನೆಗೆ ಒಗ್ಕೊಂಡು ಹೋಗಿರ್ತಾಳೆ ಮತ್ತು ಆ ಜವಾಬ್ದಾರಿಯನ್ನು ಮುಂದುವರಿಸ್ಕೊಂಡು ಹೋಗಿರ್ತಾಳೆ ಅದೇ ರೀತಿ ಅದೇ ಮನೆಗೆ ಬ ಸೊಸೆಯಾಗಿ ಬಂದಂತಹ ಹೆಣ್ಣು ಆ ಒಂದು ಆ ಮಾರ್ಗದಲ್ಲೇ ತಾನು ಇರ್ತಾಳೆ ಆ ಸಂಸ್ಕಾರಗಳನ್ನು ತಾನೂ ಕಲಿತಿರ್ತಾಳೆ ಸೊ ಹಾಗಾಗಿ ತಾನು ಕಲಿತ ಸಂಸ್ಕಾರವನ್ನು ತನ್ನ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಅವಳು ತನ್ನ ಒಂದು ಪಾತ್ರವನ್ನು ಸ್ಪಷ್ಟವಾಗಿ ಮೆರಿತಾಳೆ ನಿರ್ದಿಷ್ಟವಾಗಿ ಮೆರಿತಾಳೆ ಸಾಮರ್ಥ್ಯತೆಯನ್ನು ತೋರ್ತಾಳೆ ಅನ್ನೋದು ಇಲ್ಲಿ ನಮಗೆ ಕಂಡುಬರುತ್ತೆ ಇಂತಹ ಒಂದು ವಿಚಾರವನ್ನು ಸ್ಪಷ್ಟ ಮಾಹಿತಿಯನ್ನು ತಮ್ಮೆಲ್ಲರ ಮುಂದೆ ಸ್ಪಷ್ಟಪಡಿಸಿದಂತಹ ನಮ್ಮ ಎಲ್ಲ ಅತಿಥಿಗಳಿಗೂ ನಮ್ಮ ಶ್ರೀ ಬಸವವಾಹಿನಿಯ ಮುಖೇನ ಹಾಗೂ ಈ ವೇದಿಕೆಯ ಮುಖೇನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು ಪ್ರಿಯ ವೀಕ್ಷಕರೇ ಇಲ್ಲಿ ಹಬ್ಬ ಅನ್ನೋದು ಒಂದು ಸಂಭ್ರಮವನ್ನು ತಂದುಕೊಡುವಂಥ ಒಂದು ಸುದಿನ ಅಂತಹ ಹಬ್ಬಗಳ ಜವಾಬ್ದಾರಿ ಅತ್ತೆ ವಹಿಸ್ಕೊಂಡ್ರೆ ಮುಖ್ಯನಾ ಸೊಸೆ ವಹಿಸ್ಕೊಂಡ್ರೆ ಮುಖ್ಯನ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಅತ್ತೆ ಸೊಸೆಯರು ಈರ್ವರೂ ಸೇರ್ ಸೇರಬೇಕು ಆ ಈರ್ವರೊಂದಿಗೆ ಇಡೀ ಕುಟುಂಬ ಒಂದಾಗಬೇಕು ಆ ಕುಟುಂಬದೊಂದಿಗೆ ಬಂಧು ಬಳಗ ಸೇರ್ಕೋಬೇಕು ಬಂಧು ಬಳಗದೊಂದಿಗೆ ಸ್ನೇಹಿತರು ಒಂದುಗೂಡಿ ಸ ಸಂಭ್ರಮದಿಂದ ಆಚರಿಸಿದಾಗ ಮಾತ್ರ ಆ ಹಬ್ಬಕ್ಕೆ ನಿಜವಾದ ಸಂಭ್ರಮದ ಕಳೆ ಬರುತ್ತೆ ಹೊರತು ಅತ್ತೆ ನಿರ್ವಹಿಸಿದ್ರೆ ಮಾತ್ರ ಅಲ್ಲ ಸೊಸೆ ನಿರ್ವಹಿಸಿದ್ರೆ ಮಾತ್ರ ಅಲ್ಲ ಇಲ್ಲಿ ಇಡೀ ಕುಟುಂಬ ಒಂದಾಗಬೇಕು ಪರಿವಾರ ಒಂದಾಗಬೇಕು ಬಂದು ಬಳಗ ಸ್ನೇಹಿತರು ಒಂದಾಗಿ ಆಚರಿಸೋದ್ರಿಂದ ಆ ಹಬ್ಬಕ್ಕೆ ಒಂದು ಸಂಭ್ರಮದ ಕಳೆ ಹೆಚ್ಚಾಗುತ್ತೆ ಹಿಮ್ಮಡಿ ಆಗುತ್ತೆ ಅನ್ನೋದು ಈ ನಮ್ಮ ವೇದಿಕೆಯ ಮುಖೇನ ನಿಮಗೆ ನೀಡ್ತಾ ಇರುವಂತಹ ಒಂದು ಮಾಹಿತಿ ಈ ಮಾಹಿತಿ ತಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ತಮ್ಮ ಮನೆಗಳಲ್ಲಿ ಆಚರಿಸುವಂತಹ ಸಂಭ್ರಮಕ್ಕೆ ಒಂದಷ್ಟು ಮೆರುಗನ್ನು ನೀಡುತ್ತೆ ಈ ಒಂದು ವಿಚಾರ ಅನ್ನೋದನ್ನು ಹೇಳ್ತಾ ಮತ್ತೆ ಮುಂದಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನು ತಿಳಿಸುವಂತಹ ಚರ್ಚಾ ವಿಷಯಗಳೊಂದಿಗೆ ನಿಮ್ಮನೆಗೆ ಬರ್ತಾ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ